ಶೈಕ್ಷಣಿಕವಾಗಿ ಪ್ರಗತಿ ಜೊತೆಗೆ ಕಲ್ಚರಲ್ ಟ್ಯಾಲೆಂಟ್ ಇರೋ ಮಕ್ಕಳಿಗೂ ನಾವು ಒಂದು ಒಳ್ಳೆ ಎಜುಕೇಶನ್ ಕೊಡುವಂತ ಟ್ರೈನಿಂಗ್ ವ್ಯವಸ್ಥೆ ಮಾಡಿರುವಂತ ವಿದ್ಯಾಸಂಸ್ಥೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಡುಪಿ ಜಿಲ್ಲೆಯ ಯಾವುದೇ ಒಂದು ಕಾಲೇಜಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಿಗೆ ಆಯ್ಕೆ ಆಗಿರುವುದಿಲ್ಲ, ಅದು ನಮ್ಮ ಕಾಲೇಜ್ ಆಗಿರುತ್ತೆ. ಇಲಾಖೆ ವತಿಯಿಂದ ಆಗುವಂತ ಚೆಸ್ ಅಲ್ಲಿ ಮತ್ತು ಕರಾಟೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ. ಪಿ ಯು ಸಿ ಸ್ಟೇಟ್ ಲೆವೆಲ್ ವಾಲಿಬಾಲ್ ಅನ್ನು ಕೂಡ ನಾವು ಆತಿಥ್ಯ ವಹಿಸಲಿಕ್ಕಿದ್ದೇವೆ. ಶೈಕ್ಷಣಿಕವಾಗಿ ಕಲ್ಚರಲ್ ಆಗಿ ಮತ್ತೆ ಸ್ಪೋರ್ಟ್ಸ್ ಟ್ಯಾಲೆಂಟ್ ಇದ್ದ ವಿದ್ಯಾರ್ಥಿಗಳನ್ನು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ. ಕುಂದಾಪುರದಲ್ಲಿ ಒಂದು ವಿಭಿನ್ನವಾದ ರೀತಿಯ ಒಂದು ಸಿಸ್ಟಮ್ ಇದು. ಈ ಶೈಕ್ಷಣಿಕ ವರ್ಷದಲ್ಲಿ 40-50 ಸ್ಟೂಡೆಂಟ್ಸ್ ಆಗುವಷ್ಟು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ. ಶೈಕ್ಷಣಿಕವಾಗಿ ಪ್ರಗತಿ ಜೊತೆಗೆ ಕಲ್ಚರಲ್ ಟ್ಯಾಲೆಂಟ್ ಇರೋ ಮಕ್ಕಳಿಗೂ ನಾವು ಒಂದು ಒಳ್ಳೆ ಎಜುಕೇಶನ್ ಕೊಡುವಂಥ ಟ್ರೈನಿಂಗ್ ವ್ಯವಸ್ಥೆ ಮಾಡಿರುವಂಥ ವಿದ್ಯಾಸಂಸ್ಥೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ಕ್ರೀಡೆಯಲ್ಲಿ ಸಾಧನೆ ಮಾಡಲಿಕ್ಕೆ ಈ ವರ್ಷ ಕೊರೋನಾ ಬಿಟ್ಟ ನಂತರ ಈ ಶೈಕ್ಷಣಿಕ ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಾಗೆ ಸ್ಪೋರ್ಟ್ಸ್ ವಿಷಯದಲ್ಲಿ ನಾವು ತರಬೇತಿ ನೀಡಲಿಕ್ಕೆ ನಮ್ಮಲ್ಲಿ ಸ್ಪೋರ್ಟ್ಸ್ ಇಬ್ಬರು ವಿಡಿಯೋವರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತದೆ. ಹೀಗೆ ಈ ವರ್ಷ ಇಲಾಖೆ ವತಿಯಿಂದ ಆಗುವಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಚೆಸ್ಸಲ್ಲಿ ಮತ್ತು ಕರಾಟೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ತಮ್ಮ ಮುಂದೆ ಹೇಳಿಕೆ ಸಂತೋಷ ಪಡ್ತಾ ಇದ್ದೇವೆ. ಚೆಸ್ಸಲ್ಲಿ ಮಾನಸ ಪ್ರಥಮ ಸ್ಥಾನಿಯಾಗಿ ಹಾಗೂ ನಿಹಾಲೆನ್ ಶೆಟ್ಟಿ ತೃತೀಯ ಸ್ಥಾನಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುತ್ತಾರೆ. ಉಡುಪಿ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆಯಾಗಿರುವ ಏಕೈಕ ಕಾಲೇಜು ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಉಡುಪಿ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಇಲಾಖೆ ಆಯೋಜಿತ ಚೆಸ್ ಸ್ಪರ್ಧೆಯಲ್ಲಿ ಎಕ್ಸಲೆಂಟ್ ಪ್ರೌಢಶಾಲಾ ವಿದ್ಯಾರ್ಥಿಗಳಾದ ತತ್ವ ಶೆಟ್ಟಿ ಮತ್ತು ಪ್ರಕೃತಿ ಪಿ ಶೆಟ್ಟಿ ಇವರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುತ್ತಾರೆ. ಚೆಸ್ನಲ್ಲಿ 4 ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಮಟ್ಟದಲ್ಲಿ ಬರುವಂಥ ಕಾಲೇಜು ಅಥವಾ ಡಿಪಾರ್ಟ್ಮೆಂಟ್ ವೈಸಿಂದ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಮಾಡಿದ ಚೆಸ್ ಟೂರ್ನಮೆಂಟಲ್ಲಿ ನಮ್ಮ ಸಂಸ್ಥೆಯಿಂದ 4 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಾರೆ. ಅವರ ಮುಂದಿನ ಕಾಂಪಿಟೇಷನ್ ಚೆನ್ನಾಗಾಗಲಿ ಅಂತ ಹಾರೈಸಲಿಕ್ಕೂ ಇಷ್ಟಪಡ್ತೇನೆ. ಮುಂದೆ ನಮ್ಮ ಕರಾಟೆಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಗಿತ್ತು ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ನಡೆದ ಓಪನ್ 3ನೇ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ವಿಘ್ನೇಶ್ ನಾಯಕ್ ಕುಮಟೆ ವಿಭಾಗದಲ್ಲಿ ಚಿನ್ನದ ಪದಕ, ಕಟ ವಿಭಾಗದಲ್ಲಿ ಚಿನ್ನದ ಪದಕ, ಮೊಹಮ್ಮದ್ ಅನೀಶ್ ಕುಮಟೆ ವಿಭಾಗದಲ್ಲಿ ಬೆಳ್ಳಿ ಪದಕ ಮತ್ತು ಕಟ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದರೆ, ಆಯುಷ್ ಪುತ್ರನ್ ಇವರು ಕಟ ವಿಭಾಗದಲ್ಲಿ ಬೆಳ್ಳಿ ಪದಕ ಹಾಗೂ ಕುಮಟೆ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿರುತ್ತಾರೆ. ವಿದ್ಯಾರ್ಥಿಗಳು ಈ ರೀತಿಯ ಸಾಧನೆ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಅವರ ಹಿಂದೆ ನಿರಂತರವಾಗಿ ಕೆಲಸ ಮಾಡ್ತಿದೆ. ಅವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಣದ ಜೊತೆಗೆ ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಟ್ಯಾಲೆಂಟ್, ಶೈಕ್ಷಣಿಕವಾಗಿ ಟ್ಯಾಲೆಂಟ್ ಇದ್ದ ವಿದ್ಯಾರ್ಥಿಗಳಿಗೆ, ಕಲ್ಚರಲ್ ಟ್ಯಾಲೆಂಟ್ ಇದ್ದ ವಿದ್ಯಾರ್ಥಿಗಳಿಗೆ ಎವ್ರಿ ಸ್ಯಾಟರ್ಡೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಸ್ಪೋರ್ಟ್ಸಲ್ಲಿ ಟ್ಯಾಲೆಂಟ್ ಇದ್ದ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಅಲ್ಲದೆ ನಮ್ಮ ಕುಂದಾಪುರದ ಅಥವಾ ಇಡೀ ರಾಜ್ಯದ ಯಾವ ವಿದ್ಯಾರ್ಥಿಗಳು ಬಂದರೂ ನಾವು ಅವರಿಗೆ ಫ್ರೀ ಎಜುಕೇಶನ್ ಕೊಡುವ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ 40-50 ಸ್ಟೂಡೆಂಟ್ಸ್ ಆಗುವಷ್ಟು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ. ಶೈಕ್ಷಣಿಕವಾಗಿ ಕಲ್ಚರಲ್ ಆಗಿ ಮತ್ತು ಸ್ಪೋರ್ಟ್ಸ್ ಟ್ಯಾಲೆಂಟ್ ಇದ್ದ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ. ಕುಂದಾಪುರದಲ್ಲಿ ಒಂದು ವಿಭಿನ್ನವಾದ ರೀತಿಯ ಒಂದು ಸಿಸ್ಟಮ್ ಇದು. ಅದನ್ನು ನಾವು ಕುಂದಾಪುರದಲ್ಲಿ ಮಾಡಿ ಈ ಪರಿಸರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವ ಹಾಗೆ ನಾವು ಸಮಾಜದ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನ ಸೆಕ್ರೆಟರಿ ಆದಂತ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ಕೋಶಾಧಿಕಾರಿ ಅಂತ ಭರತ್ ಶೆಟ್ಟಿ ಅವರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳನ್ನ ಅಭಿನಂದನೆ ಸಲ್ಲಿಸುತ್ತೇವೆ. ಉಡುಪಿ ಜಿಲ್ಲೆಯ ಯಾವುದೇ ಒಂದು ಕಾಲೇಜಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವುದಿಲ್ಲ, ಅದು ನಮ್ಮ ಕಾಲೇಜ್ ಆಗಿರುತ್ತೆ. ಅದೇ ರೀತಿ ಅನೇಕ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾ ಪ್ರತಿಭೆಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಸಾಧನೆಗೈದಿರುತ್ತಾರೆ. ಕ್ರೀಡಾ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಪಿ ಯು ಸಿ ಸ್ಟೇಟ್ ಲೆವೆಲ್ ವಾಲಿಬಾಲ್ ಅನ್ನು ಕೂಡ ನಾವು ಆತಿಥ್ಯ ವಹಿಸಲಿಕ್ಕಿದ್ದೇವೆ. ಮುಂದಿನ ಒಂದೆರಡು ತಿಂಗಳಲ್ಲಿ ನಮ್ಮ ಈ ಎಕ್ಸಲೆಂಟ್ ಕ್ಯಾಂಪಸ್ನಲ್ಲಿ ರಾಜ್ಯದ ಪಿ ಯು ಸಿ
ವಾಲಿಬಾಲ್ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ನಮ್ಮ ಈ ಕ್ಯಾಂಪಸ್ನಲ್ಲಿ ನಡೀಲಿಕ್ಕಿದೆ. ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡ ಉದ್ದೇಶ ಕೂಡ ಅಷ್ಟೇ, ಈ ಭಾಗದ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಆ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಸರ್ ಹೇಳಿದಾಗೆ ಪ್ರತಿ ಸಟರ್ಡೆ ಯಕ್ಷಗಾನ, ಭರತನಾಟ್ಯ, ಕೀಬೋರ್ಡ್, ವೇದಿಕ್ ಮ್ಯಾಥ್ಸ್, ಅದು ಕಲ್ಚರಲ್ ರಿಲೇಟೆಡ್ ಆಗಿ ಕ್ರಿಕೆಟು, ಚೆಸ್ಸು, ವಾಲಿಬಾಲು, ಅದಕ್ಕೆ ನಮ್ಮ ಪಿಡಿಗಳ ಜೊತೆಗೆ ಆಯಾಯ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂದರೆ ಆಯಾಯ ಯಾವ್ಯಾವ ಕ್ರೀಡೆ ಇರ್ಬೋದು, ಯಾವ್ಯಾವ ಕಲೆ ಇರ್ಬೋದು, ಅದರಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವರನ್ನು ಕರೆದುಕೊಂಡು ಇಲ್ಲಿ ಪ್ರತಿ ಸಟರ್ಡೆ ನೀವು ಪ್ರತಿ ಸಟರ್ಡೆ ಆ ಆ್ಯಕ್ಟಿವಿಟೀಸ್ ಕ್ಲಾಸಸ್ಗಳು ಆಗ್ತಾ ಇರುತ್ತೆ. ಆಯಾಯ ಕಲೆಯಲ್ಲಿ ಯಾರು ಸಾಧನೆ ಮಾಡಿರೋ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕಲಾವಿದರು ಮತ್ತು ಕ್ರೀಡಾಪಟುಗಳು ನಮ್ಮ ಸಂಸ್ಥೆಗೆ ಬರ್ತಾರೆ.